ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂಧ್ಯೆಯ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡೋದು ಈ ಸಂದೇಶವನ್ನು ನಾ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನೂ ಆಗಿದ್ದು ಈ ವಾಕ್ಯದ ಮುಖಾಂತರ ನೀನು ನಿನ್ನ ಜನರ ಮಾತನಾಡು. ಈ ವಾಕ್ಯ ಕೇಳುವರ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪುರಸ್ತವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಒಂದು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದೇ ನಾಲ್ಕನೇ ಆದ್ಯದಲ್ಲಿ 15-17 ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4:15-17. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರಿಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಕೋಶದೊಡನೆಯೂ, ಪ್ರಧಾನ ದೂತನ ಶಬ್ದದೊಡನೆಯೂ, ದೇವರ ತುತುರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಓಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಪ್ರಿಯರಲ್ಲಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಿರ್ತಾನೆ, ಕರ್ತನ ಭಕ್ತನಾಗಿ ಯೇಸುಕ್ರಿಸ್ತನ ನಂಬಿಕಿಟ್ಟು ನೀರಿನಡಿ ಮುಳುಗಿ ದೀಕ್ಷಾಂತಗೊಂಡ ಸತ್ತವರು ಯೇಸುಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಆತನು ಆಜ್ಞಾಗೋಸ್ತರನ್ನು ಪ್ರಧಾನ ದೂತನ ತುತ್ತಿರೊಡನೆ ಬರುವಾಗ ಅವರ ಮಧ್ಯೆ ಎದ್ದು ಬರುವರು ಮತ್ತು ಜೀವಂತ ಇರುವವರು ಕರ್ತನ ಎದ್ದುಕೊಳ್ಳೋದಕ್ಕೆ ಪಕ್ಕನೆ ಅಂತರಿಕ್ಷದಲ್ಲಿ ಮೇಘವಾನಾಗಿ ಹೋಗಿಲು ಪಡೆಯುವ ಮಧ್ಯದಲ್ಲಿ ಅಪ್ಪಸ್ಪಾಲಿರ್ತಾನೆ. ಪ್ರಿಯರಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಪ್ರಿಯರೇ ಎರಡನೇ ಬರೋಣಕ್ಕಿಂತ ಮೊದಲು ಆತನು ಆ 7 ಸಂಕಟಗಳು ಪ್ರಾರಂಭ ಆಗಬೇಕಾದರೆ ಅದಕ್ಕಿಂತ ಮೊದಲು ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತುತ್ತುರಿಯ ಧ್ವನಿಯೊಡನೆ ಆತನು ಇಳಿದು ಬರುತ್ತಾನೆ. ಮತ್ತು ಯೇಸು ಕ್ರಿಸ್ತನ ನಂಬಿಕಿಟ್ಟವರು ಸತ್ತವರು ಮೊದಲು ಎದ್ದು ಬರುತ್ತಾರೆ. ಮತ್ತು ಜೀವದಲ್ಲಿ ನಾವು ಅಲ್ಲಿ ಅಪ್ಪಸ್ಪಾಲಿರ್ತಾನೆ, ಆ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರು. ಆಮೇಲೆ ಜೀವದಿಂದ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾನಾಗಿ ಪಕ್ಕನೆ ಹೋಗಲು ಪಡೆಯುವು. ಬರೀ ಈ ಘಟನೆಗೆ ಇಂಗ್ಲೀಷಲ್ಲಿ ರ್ಯಾಪ್ಚರ್ ಎಂದು ಹೇಳ್ತಾರೆ. ಕನ್ನಡದಲ್ಲಿ ಪಕ್ಕನೆ ಮೇಘವಾನಿ ಹೋಗಲು ಪಡುವುದು ಪ್ರತ್ಯಕ್ಷತೆ, ಇನ್ನೊಂದಕ್ಕೆ ಮಾರ್ಪಡಿಗೆ ಬೇರೆ ಬೇರೆ ರೀತಿಯಲ್ಲಿ ಬರೀ ಆಗಿದೆ. ಒಟ್ಟು ಇದು ಅರ್ಥವಾಗಿದೆ ಬರೇ ಯೇಸು ಕ್ರಿಸ್ತನು ಪ್ರೇ ತನ್ನ ಸಭೆಯನ್ನು ಯೇಸು ನಂಬಿಕಿಟ್ಟವರನ್ನು ನೀರಲ್ಲಿ ಮುಳುಗಿದ ತಂದುಕೊಂಡ ಪ್ರತಿಯೊಬ್ಬ ವಿಶ್ವಾಸಿಗಳು ಅವರು ಸತ್ತರೆ ಅವರು ಎದ್ದು ಬರ್ತಾರೆ. ಯೇಸುಕ್ರಿಸ್ತ ಬರುವಾಗ ಯಾವ ಜೀವತದೆ ಅವ್ರ ಪಕ್ಕನೆ ಮೇಘವನ್ನೇ ಒಯ್ಲು ಪಡುತ್ತೇವೆ. ಇದು ಕ್ರಿಯೆ ಆದ ಇಮ್ಮಿಡಿಯೇಟ್ ಪ್ರೇರೆ 7 ಸಂಕಟಗಳು ಮಾಸಂಗಡ ಪ್ರಾರಂಭವಾಗ್ತವೆ. ಅದ ನಂತರ ಯೇಸುಕ್ರಿಸ್ತನ ಎರಡನೇ ಬರೋಣ ಎಲ್ಲರೂ ನೋಡುವ ರೀತಿಯಲ್ಲಿ ಬರುತ್ತಾನೆ ಯೇಸುಕ್ರಿಸ್ತ. ಅದು ಇದು ರಹಸ್ಯ ಬರೋಣ. ಇದಕ್ಕಾಗಿ ದೇವರ ಮಕ್ಕಳಿಗೆ ಮಾತ್ರ, ಯೇಸು ನಂಬಿಕಿಟ್ಟವರಿಗೆ ಮಾತ್ರ ಈ ಒಂದು ಬರೋಣದಲ್ಲಿ ಅದು ಈ ಒಂದು ಪ್ರಸಂಗದಲ್ಲಿ ಅವರು ಪಾಲ್ಗೊಳ್ಳುತ್ತೆ. ಅದು ಈ ವಾಕ್ಯದ ಪ್ರಕಾರ ಪರೇ ಈ ಒಂದು ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅದರ ಪಕ್ಕನೆ ಆ ಮೇಘವಾಣಿ ಓಯಲು ಪಡಬೇಕಾದರೆ ಅದಕ್ಕೆ 10 ಬೇಕು. ಬರೀ ಬರೀ ಯಾವ ವಿಶ್ವಾಸಿಗಳು ಈ 10 ಅವರು ಉಂಟು, ಅವರು ಅಂದರೆ ಸತ್ತವರು, ಅವರು ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅವರು ಎದ್ದು ಬರ್ತಾರೆ. ಮತ್ತು ಜೀವದಿಂದ ಇರುವವರು ಪ್ರೇ ಅವರ ಅವರೊಟ್ಟಿಗೆ ಮೇಘವಾನಿಗೆ ಪಕ್ಕನೆ ಓಯಲು ಪಡುತ್ತವೆ ಎಂಬುದಾಗಿ ಅಪ್ಪಸ್ ಪಡುತ್ತಾರೆ. ಅದು ಈ ಒಂದು ಘಟನೆಗೆ ಇಂಗ್ಲೀಷ್ನ ರಕ್ಚರ್ ಹೇಳ್ತಾರೆ. ಕನ್ನಡದಲ್ಲಿ ಯೇಸು ಕರ್ತನ ಪ್ರತ್ಯಕ್ಷತೆ ಅದ ಪಕ್ಕನೆ ಓಯಲು ಪಡುವುದು ಆ ಕೊರಿತಿಗರ ಪುಸ್ತಕದಲ್ಲಿ ಬರಬಿಡದೆ ಮಾರ್ಪಾಡುವಿಕೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬರಬಿಡದೆ ಅದು ಒಟ್ಟು ಒಂದು ಪದ ರಕ್ಚರ್ ಆಗಿದೆ. ಇದು ಆಗಲೇಬೇಕು ಸಂಕಟಗಳು ಪ್ರಾರಂಭ ಆಗಬೇಕಾದರೆ ಬರೇ. ಹಾಗಾದರೆ ಈ ಒಂದು ಘಟನೆಯಲ್ಲಿ ಅದು ಈ ಒಂದು ಯೇಸು ಕ್ರಿಸ್ತನ ಪ್ರಸಂಗದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಅವರ 10 ಅವರಿಗೆ ಬೇಕು. ಅದು ಯಾವುದು ಎಂಬುದಾಗಿ ನಾವು ಚುಟುಕಾಗಿ ನೋಡಬ್ರೆ. ಮೊದಲನೇ ಅರ್ಹತೆ ಆಗಿದೆ ನೂತನ ವ್ಯಕ್ತಿ ಆಗಬೇಕು. ನಾವು ನೋಡ್ತೇವೆ ಎಫೆಸದವರಿಗೆ ಬಂದ ಪತ್ರಿಕೆ 4 22-24 ವಾಕ್ಯ. ಎಫೆಸಿಯನ್ಸ್ 4:22-24 ತನಕ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು.
ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದಯಾಭಾವಿಲ್ಲದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಬರೀ ಮೊದಲ ಅರ್ಹತೆ ಆಗಿದೆ. ಅವನು ಯೇಸುಕ್ರಿಸ್ತನ ನಂಬಿಕೆಡುವನಾಗಬೇಕು, ನೀರಿನಲ್ಲಿ ಮುಳುಗಿದ್ದುಕೊಳ್ಳಬೇಕು. ಆನಂತರ ಪ್ರಿಯರೇ, ನೀರಿನಲ್ಲಿ ಮುಳುಗಿದ ಪ್ರಥಮ ವಿಶ್ವಾಸಿಗಳು ಪ್ರತಿದಿನ ಪ್ರಿಯರೇ ಅವರ ಪೂರ್ವಸ್ವಭವನ್ನು ತೆಗೆದುಹಾಕಬೇಕು ಮತ್ತು ನೂತನ ಸ್ವಭಾವ ಧರಿಸಿಕೊಳ್ಳಬೇಕು. ಆವಾಗ ಅವರು ನೂತನ ಸೃಷ್ಟಿಗಳಾಗಿ ನೂತನ ಮನುಷ್ಯರಾಗಿ ನೂತನ ವ್ಯಕ್ತಿಗಳ ಜೀವನ ಮಾಡಬೇಕು. ಆ ನೂತನ ಸ್ವಭಾವ ಧರಿಸಿಕೊಳ್ಳುವುದು ಅರ್ಥವಾಗಿದೆ. ಪ್ರತಿದಿನ ಅವರು ಓದು ಹೊರಬೇಕು, ವಾಕ್ಯ ಓದಿ ನಿಮ್ಮಲ್ಲಿ ಪೂರ್ವಸ್ವಭವನ್ನು ತೆಗೆದುಹಾಕಿಕೊಂಡು ವಾಕ್ಯ ವಿಧಿಯಾಗುವುದರೆ ನೀವು ನೂತನ ವ್ಯಕ್ತಿಗಳಾಗ್ತೀರಿ. ಈ ನೂತನ ವ್ಯಕ್ತಿಯಾಗುವುದು ಅತಿ ಪ್ರಾಮುಖ್ಯವಾಗಿದೆ ಪ್ರಿಯ. ನೀವು ಕರ್ತನ ಪ್ರತ್ಯಕ್ಷತೆಯಲ್ಲಿ ಅದರ ಪಕ್ಕನೆ ಮೇಘವನ್ನಾಗಿ ಪರಲೋಕ್ಕೆ ಓಯಲ್ಪಡಬೇಕಾದರೆ ಇದು ಅತಿ ಅಗತ್ಯವಾಗಿದೆ. ನೂತನ ವ್ಯಕ್ತಿಯಾಗುವುದು, ನೂತನ ವ್ಯಕ್ತಿಯಾಗದ ಮೊದಲು ಯೇಸು ಕ್ರಿಸ್ತ ನಿಮ್ಮ ಕರ್ತನೊಡನ್ನು ಅಂಗೀಕಾರ ಮಾಡಬೇಕು. ನೀರಿನಲ್ಲಿ ಮುಳುಗಿದ್ದು ಮೂರನೇ ಕರ್ತನ ಸಭೆಗೆ ಬರಬೇಕು. ಸಭೆಗೆ ಬಂದು ದೇವರ ವಾಕ್ಯ ಕೇಳಿ ವಾಕ್ಯ ವಿಧಿಯಾಗಿ ಪ್ರತಿದಿನ ನಿಮ್ಮಲ್ಲಿ ಪೂರ್ವ ತೆಗೆದುಹಾಕಿಕೊಂಡು ವಾಕ್ಯ ವಿಧಿ ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಪರಿವರ್ತನೆ, ನಿಮ್ಮ ಜೀವಿತದಲ್ಲಿ ಪೂರ್ವ ಸ್ವಭಾವ ಹೋಗಿ ನೂತನ ಸ್ವಭಾವಗಳು ಬರ್ತವೆ. ಆ ನೂತನ ವ್ಯಕ್ತಿಗಳು ಆಗಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಎರಡನೇ ಅರ್ಹತೆ ಆಗಿದೆ, ದಿನಾಲೂ ಶರೀರ ಭಾವ ಸ್ವಭಾವವನ್ನು ಕ್ರೂಜೆಯಲ್ಲಿ ಹಾಕಿಸುವವರು ಆಗಬೇಕು. ಇನ್ನೊಂದು ವಾಕ್ಯ ನೋಡ್ತೇವೆ, ಒಂದನೇ ಪೇತ್ರನ ಬರೆದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಹತ್ತನೇ ವಾಕ್ಯ, ಫಸ್ಟ್ ಪೀಟರ್ ಚಾಪ್ಟರ್ 5:10, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ, ನಿತ್ಯ ಪ್ರಭಾವ ಆಗಿದೆ, ಪರಲೋಕವಾಗಿದೆ, ಅಥವಾ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣದ ದೇವರು ತಾನೇನು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಪ್ರೇರೆ, ಇವತ್ತು ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಿಮ್ಮನ್ನು ಕರೆಗೆ ತಕ್ಕೊಂಡಿದ್ದಾನೆ. ನೀವು ಆತನ ಮಕ್ಕಳಾಗಿದ್ದೀರಿ. ಬರೀ ಅದಕ್ಕೋಸ್ಕರ ಒಂದು ವೇಳೆ ನೀವು ಪಾಪದಲ್ಲಿ ಜೀವಿಸ್ತೀರೋ, ದೇವರು ನಿಮ್ಮನ್ನು ಪರಲೋಕಕ್ಕೆ ತಂದು ಹೋಗುವ ಮೊದಲು ಆಗ್ಬೋದು, ಮರಣದಲ್ಲಿ ನೀವು ಮೊದಲು ಸಾಯಬಹುದು, ಅಥವಾ ಜೀವದೇವರಿಗೆ ನಿಮಗೆ ರ್ಯಾಪ್ಚರ್ ಆಗಬಹುದು. ಬರೀ ಒಟ್ಟು ದೇವರು ನಿಮ್ಮನ್ನು ಪ್ರೇರೆ ಆ ಒಂದು ಕಷ್ಟದಲ್ಲಿ, ಆ ಒಂದು ವೇದನೆಯಲ್ಲಿ, ಆ ಒಂದು ನೋವಿನ ತೆಗೆದುಕೊಂಡು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಆ ಒಂದು ಬರೋಣಕ್ಕೆ ನಿಮ್ಮನ್ನು ಯೋಗನೆ ಮಾಡುತ್ತಾನೆ ಎಂಬುದಾಗಲಿ ಅಪ್ಪದ ಪೇತ್ರನು ಹೇಳುತ್ತಾನೆ. ಹಾಗೆ ನಿಮಗೆ ಇವತ್ತು ಆ ಕಷ್ಟಗಳು, ಆ ಸಂಕಟಗಳು ಬೇಡ. ನಿಮಗೆ ಪರಿಸರಕ್ಕೆ ಜೀವಿಸೋದಕ್ಕೆ ಬೇಕು. ನೀವು ಪರಿಸರ ಜೀವನ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಾವು ನೋಡ್ತೇವೆ ಎರಡನೇ ಕೊರಿಂಥಿಯವರಿಗೆ ಪತ್ರಿಕೆ 7:1 ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 7:1, ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಸರಿದ ಆತ್ಮಗಳ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರೋದಕ್ಕೆ ಪ್ರಯತ್ನಿಸೋಣ. ಪ್ರತಿಯೊಂದು ನಿಮಗೆ ಅಂಥ ಕಷ್ಟ, ಅಂಥ ವೇದನೆ, ಅಂಥ ನೋವುಗಳು ಬೇಡ. ನಿಮಗೆ ಸುಖಕರವಾದ ಜೀವಿತ ಬೇಕು. ನಿಮಗೆ ಪ್ರೇ ಎಲ್ಲ ದೇವರ ಆಸೆ ಅನುಭವ ಆಗದೆ ಪ್ರೇ ದೇವರ ಆತ್ಮನೇ ಪ್ರೇ ದೇವರು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧನ ಮಾಡಬೇಕಾದ್ರೂ ದಿನಾಲು ಪ್ರೇ ನಿಮ್ಮ ಶರೀರದಲ್ಲಿ ಕಲ್ಮಸನ್ನು ತೆಗೆದುಹಾಕಬೇಕು, ದೇವರ ವಾಕ್ಯ ವಿಧಿಯಬೇಕು, ಪರಿಶುದ್ಧ ಜೀವನ ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಿದರೆ ನಿಮಗೆ ಸಾಧ್ಯವಾಗ್ತದೆ. ಈ ಲೋಕದಲ್ಲಿ ಜೀವಿಸುವಾಗ ಪರಿಸ್ಥಿತಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಯಾರು ಪರಿಸ್ಥಿತಿ ಜೀವಿಸ್ತಾರೋ ಈ ಲೋಕದಲ್ಲಿ ನೀವು ಸುಖ ಸಂತೋಷ ಅನುಭವ ಮಾಡಲಿಕ್ಕಾಗ್ತದೆ ಮತ್ತು ಕಷ್ಟ ನೋವಿಲ್ಲದೆ ನಿಮಗೆ ದೇವರು ಪರಲೋಕದ ಹೋಗ್ತಾನೆ. ಒಂದು ವೇಳೆ ಪ್ರಿಯರೇ ನೀವು ಬೇಕೆಂದು ಪಾಪ ಮಾಡುತ್ತೀರೋ, ಕೃಪೆಯುಂಟೆಂದು ಪಾಪ ಮಾಡಿದ್ದರೋ, ಆದರೆ ಯೇಸು ಕ್ರಿಸ್ತನ ಕೃಪೆ ಪ್ರಿಯರೇ ಆತನು ನಿಮ್ಮನ್ನು ಆ ರಪ್ಚರ್ಗೆ ಕೈ ಬಿಡುವುದು ಆತನ ಇಷ್ಟವಲ್ಲ. ಅದಕ್ಕೋಸ್ಕರ ಅಂಥವ್ರನ್ನ ಆತನು ಶಿಕ್ಷೆಗೆ ಒಳಪಡಿಸಿ ಅವರನ್ನು ಪರಿಶುದ್ಧ ಮಾಡಿಕೊಂಡು ಪಡಲಿಕ್ಕೆ ತೆಗೆದು ಹೋಗ್ತಾನೆ ಎಂದು ಇನ್ನೊಂದು ದೃಷ್ಟಾಂತ ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 4:17 17-19 ವಾಕ್ಯ, ಫಸ್ಟ್ ಪೀಟರ್ 4:17-19, ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಯನ್ನು ಪಾಪಿಷ್ಟನ್ನು ನಿಲ್ಲುವುದು ಹೇಗೆ? ಈಗಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಪ್ರಿಯರೇ ದೇವರು ಕೃಪಾಳು ಆಗಿದ್ದಾನೆ. ಯೇಸು ನಂಬಿಕಿಟ್ಟವರು ನಿಮ್ಮನ್ನು ನೀನು ಮಳಿತ ದೇವರು ನಿಮ್ಮನ್ನು ಕರ್ತನ ಪ್ರತ್ಯಕ್ಷದಲ್ಲಿ ಕೈ ಬಿಡಲಿಕ್ಕೆ ಆತನು ಇಷ್ಟಪಡುವುದಿಲ್ಲ. ಅದಕ್ಕೋಸ್ಕರ ಆತ ಇಷ್ಟು ವಾಕ್ಯಗಳು ಕೊಡುತ್ತಾನೆ. ನೀವು ಪರಿಸರ ಜೀವನ ಮಾಡಲಿಕ್ಕೆ ಒಂದು ವೇಳೆ ನೀವು
ಪರಿಹರಿಸಲು ಪ್ರಯತ್ನ ಮಾಡುವುದಿಲ್ಲವಾದರೆ ದೇವರು ತಾನೇ ಯೇಸು ಕ್ರಿಸ್ತನ ಪ್ರತಿಯೊಂದು ಸಭೆಗೆ ನ್ಯಾಯ ತೀರ್ಪು ತರ್ತಾನೆ. ಯಾರು ಪರಿಸ ಜೀವನ ಮಾಡಿದಲೋ ಅವರ ಕಷ್ಟ ಸಂಕಟಕ್ಕೆ ವೇದನೆಗೆ ತೆಗೆದು ಹೋಗ್ತಾನೆ. ಅಲ್ಲಿ ಅವರ ಕಷ್ಟ ಸಂಕಟವನ್ನು ಸಹಿಸಿಕೊಂಡು ಅವರನ್ನು ಪರಿಶ್ರಮ ಮಾಡಿಕೊಂಡು ಆ ಕರ್ತನ ಪ್ರಸಿದ್ಧ ಪಾಲರಾಗುತ್ತಾನೆ ಎಂಬುದಾಗಲಿ ನಾವು ಪೇತ್ರನು ಇಲ್ಲಿ ಹೇಳುತ್ತಾನೆ. ಹಾಗಾದರೆ ಇದು ಅತಿ ಅಗತ್ಯ, ಪರಿಸು ಜೀವಿಸುವುದು ಅತಿ ಅಗತ್ಯವಾಗಿದೆ. ನಾಲ್ಕನೇ ಅರ್ಹತೆ ನೋಡ್ತೇವೆ, ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರು ಆಗಬೇಕು. ಎಫೆಸ ದವರಿಗೆ ಬರೆದ ಪತ್ರಿಕೆ ಎರಡನೇ ಆದಿಯಲ್ಲಿ ಹತ್ತನೇ ವಾಕ್ಯ, ಎಫೆಸ ಚಾಪ್ಟರ್ 2:10, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಅಪ್ಪಣೆ ಕೃಪೆಯ ಮೂಲಕವಾಗಿ ರಕ್ಷಣೆ ಹೊಂದಿದ್ದೀರಿ ಅಂದರೆ ಅಷ್ಟೇ ಅಲ್ಲ, ರಕ್ಷಣೆ ಹೊಂದಿದ್ದೀರಿ ನೀವು ಪ್ರತಿಯೊಬ್ಬರು ಸತ್ಕಾರ ಮಾಡಬೇಕೆಂಬ ದೇವರು ನಿಮ್ಮನ್ನು ಮೊದಲೇ ನೇಮಿಸಿದ ಆಗಿದ್ದರೆ ನಂಬಿಕೆ ಮುಖಾಂತರ ರಕ್ಷಣೆ ಹೊಂದಿದ್ದೀರಿ. ಅಷ್ಟನ್ನು ತಪ್ಪಾಗದೆ ನೀವು ಸತ್ಕಾರ್ಯಗಳನ್ನು ಒಳ್ಳೆಯ ಕ್ರಿಯೆ ಮಾಡಬೇಕು. ಆ ರಕ್ಷರ್ನಲ್ಲಿ ಆತ ಕರ್ತನ ಪ್ರತ್ಯಕ್ಷದಲ್ಲಿ ಆ ಪಕ್ಕನೆ ಮೇಘವನ್ನು ಒಳ್ಳೆ ಪಡೆದ್ರೆ ಇದು ಬರೀ ಅಗತ್ಯವಾಗಿದೆ. ಯಾಕೆ ಇದು ಅಗತ್ಯವಾಗಿದೆ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 19:8-9 ವಾಕ್ಯ, ಪ್ರಕಾಶಮಾನವು ನಿರ್ಮಲವು ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸನವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಇದಲ್ಲದೆ ಅವು ನನ್ನ ಸಂಗಡ ಮಾತನಾಡುತ್ತಾ ಯಜ್ಞದ ಕುರಿಯದಾತನ ವಿವಾದ ಅವತನೆ ಕರೆಸಿಕೊಂಡವರು ಧನ್ಯರು ಎಂಬುದಕ್ಕೆ ಬರೆ ಎಂದು ನನಗೆ ಹೇಳಿ ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅನ್ನೋನು. ಪ್ರೇ ನೋಡ್ತೇವೆ, ಪರಲೋಕದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೆ ಯೇಸುಕ್ರಿಸ್ತ ಎರಡನೇ ಬರೋಣಕ್ಕಿಂತ ಮೊದಲು ಪ್ರೇ ಅಲ್ಲಿ ಪರಲೋಕದಲ್ಲಿ ಯೇಸುಕ್ರಿಸ್ತರೊಟ್ಟಿಗೆ ವಿವಾಹ ಉಂಟು. ನೋಡ್ತೇವೆ ಆ ಮದುವೆ ಉಂಟು ಪ್ರೇ, ಆ ವಿವಾಹದಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರತಿಯೊಬ್ಬರು ಮಾಡೋ ಒಳ್ಳೆ ಕ್ರಿಯೆಗಳು ತಕ್ಕ ಹಾಗೆ ಅವರಿಗೆ ನಾರು ಮಾಡಿ ಕೊಡುತ್ತದೆ ಎಂಬುದಲ್ಲಿ ನಾವು ಪುಸ್ತಕ ಅಲ್ಲಿ ನಾವು ನೋಡ್ತೇವೆ. ಹಾಗಾದರೆ ನೀವು ಆ ಕರ್ತನ ಪ್ರತ್ಯಕ್ಷದಲ್ಲಿ ಪಾಲ್ಗೊಳ್ಳಾಗಬೇಕಾದರೆ ನೀವು ಒಳ್ಳೆ ಕ್ರಿಯೆಗಳನ್ನು ಮಾಡುವವರು ಆಗಬೇಕು. ಆರನೇ ಅರ್ಹತೆ ಆಗಿದೆ ಪ್ರೇ, ಸಭೆಯಲ್ಲಿ ಅನುನ್ನತೆಯನ್ನು ಇಡುವವರು ಆಗಬೇಕು. ಅಪೊಸ್ತಲ ಕೃತ್ಯ 2:42 ವಾಕ್ಯ, ಆಕ್ಟ್ಸ್ ಚಾಪ್ಟರ್ 2:42, ಇವರು ಅಪೊಸ್ತಲ ಬೋಧನೆಯನ್ನು ಕೇಳಿದಲ್ಲಿಯೂ ಸಹೋದರ ಅನುನ್ನತಿಯಲ್ಲೂ ರೊಟ್ಟಿ ಮುರಿದಲ್ಲೂ ಪ್ರಾರ್ಥನೆಗಳಲ್ಲೂ ನಿರತರಾಗಿದ್ದರು. ಪ್ರಿಯತನು ಪ್ರೇರೆ ನಿಮಗೆ ಯೇಸು ಕ್ರಿಸ್ತನ ಅಪ್ರದೇ ಪಾವರಾಗಬೇಕಾ? ಆದಿತ್ಯ ದಿವಸ ಮನೆಯಲ್ಲಿ ಕುಳಿತುಕೊಳ್ಳಬೇಡಿರಿಪೇ. ಆದಿತ್ಯ ದಿವಸ ಯಾರಿಗೆ ಒಳ್ಳೆಯ ಆರೋಗ್ಯಂಟು ಪ್ರೇ? ನೀವು ಪ್ರತಿ ಆದಿತ್ಯರ ನೀವು ಕರ್ತನ ಅಪ್ಪಸ್ತ ಬೋಧಿ ಕೇಳಿದಿರಲಿಯೂ ನಿಮ್ಮ ಸಭೆಯಲ್ಲಿ ರೊಟ್ಟಿ ಮರಿದಲ್ಲಿ ಪ್ರಾರ್ಥನೆ ನಿರತರಾಗಲಿ ಅತಿ ಅಗತ್ಯವಾಗಿದೆ ಪ್ರೇರೆ. ಎಂದಿಗೂ ಆದಿತ್ಯವರ ದಿವಸವನ್ನು ಪ್ರೇರೆ ನೀವು ವೇಸ್ಟ್ ಮಾಡಿ. ಆದಿತ್ಯ ದಿವಸ ಈ ಇಂಡಿಯಾದಲ್ಲಿ ಪ್ರೇರೆ ಆದಿತ್ಯವರ ದಿವಸ ಆಗಿದೆ ಪ್ರೇರೆ. ಫಾರಿನ್ ಕಂಟ್ರಿಯಲ್ಲಿ ಶುಕ್ರವಾರ ಪ್ರೇ ಯಾವ ದಿನ ಪ್ರೇ ನಿಮ್ಮ ಸಭೆಯಲ್ಲಿ ಪ್ರಾರ್ಥನೆಗೆ ಇಡುತ್ತಾರೋ ಆ ದಿನ ಪ್ರೇ ನೀವು ಪ್ರಾರ್ಥನೆಗೆ ಸೇರಿ ಬರಬೇಕು. ನಿಮ್ಮ ಸಭೆಯಲ್ಲಿ ಪ್ರಾರ್ಥನೆಯಲ್ಲಿ ನೀವು ಸೇರಿ ಬರಬೇಕು. ರೊಟ್ಟಿ ಮತ್ತು ಅಂಥವರು ಮಾತ್ರ ಕರ್ತನ ಪ್ರತ್ಯಕ್ಷದಲ್ಲಿ ಪಾಡಲು ಸಾಧ್ಯವಾಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 10:25 ವಾಕ್ಯ, Hebrews 10:25, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷದ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿ. ಅಪ್ಪತ್ತೆ ಸಭೆಯಾಗಿ ಪ್ರತಿ ಆದಿತ್ಯರ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿ ಬಿಟ್ಟು ಬಿಟ್ಟಿದ್ದಾರೆ. ಹಾಗೆ ಎಂದಿಗೂ ಬಿಟ್ಟು ಬಿಡಬೇಡಿರಿಪ್ರೆ, ಮನೆಯಲ್ಲಿ ಕುಳಿತುಕೊಂಡು ಟಿವಿ ನೋಡುತ್ತೇನೆ, ಫೇಸ್ಬುಕ್ ಹಾಗೆ. ಆದಿತ್ಯ ದಿವಸ ಪ್ರೇ ನಿಮ್ಮ ಸಭೆಯಾಗಿ ಸೇರಿ ಬರುವುದನ್ನು ಬರಲೇಬೇಕು. ಅದು ಬಿಟ್ಟು ಬಿಡಬಾರದು ಎಂಬುದು ಅಪ್ಪತ್ತೆ ಎಚ್ಚರಿಸ್ತಾನೆ. ಯಾಕೆಂದರೆ ಕರ್ತನ ಪ್ರತ್ಯಕ್ಷತೆ ಪ್ರತಿ ಅಪ್ಪಸ್ತ ಪೌಲನು ಇಲ್ಲದಾನೆ ರಾಪ್ಚರ್ ಅಂದರೆ ಕರ್ತನ ಪ್ರತ್ಯಕ್ಷತೆ. ಆತನು ಮೇಘವನಿಗೆ ಓಯಲ್ ಪಡಬೇಕಾದರೆ ಆ ಪ್ರತ್ಯಕ್ಷತೆ ಸಮೀಪಿಸುತ್ತಾ ಬಂದರೆ ಯೇಸು ಕ್ರಿಸ್ತ ಪ್ರತಿ ಅತಿ ಹತ್ತಿರವಾಗಿ ಉಂಟುಪಡೆ. ಯಾಕಂದರೆ ಇದು ಆಗಲೇಬೇಕು. 7 ವರ್ಷದ ಸಂಕಟಗಳು ಪ್ರಾರಂಭವಾಗಬೇಕು. ಅದು ಯೇಸು ಕ್ರಿಸ್ತನು ಪರಲೋಕ ಹೋದ ಹಾಗೆ ಈ ಭೂಮಿಗೆ ಬರಬೇಕಾದ್ರೆ ಇದು ರಹಸ್ಯ ಆಗಲಿಬಾರ್ದು. ಈ ಪರ್ವದ ಪಾಲಾಗಬೇಕಾದ್ರೆ ಆದಿತ್ಯ ದಿವಸ ಸಭೆ ಸೇರಿ ಬಂದನು ಬಿಟ್ಟು ಬಿಡದೆ ಇನ್ನೂ ಹೆಚ್ಚು ನೀವು ಸೇರಿ ಬರಬೇಕಾದ ಅಪ್ಪನ ಎಚ್ಚರಿಕೆ ಕೊಡುವನು ಆಗಿದ್ದಾನೆ. ಇಂದು ಯಾವ ಕಾರಣಕ್ಕೆ ಬರೆ ಆದಿತ್ಯ ದಿವಸ ನಿಮ್ಮ ಸಭೆಯನ್ನು ತಿರಸ್ಕಾರ ಮಾಡಿಬಿಡಿ, ಆದಿತ್ಯ ದಿವಸ ರಜೆ ಮಾಡಿಕೊಡು, ಆದಿತ್ಯ ನಮ್ಮ ಸಭೆ ಪ್ರಾಮುಖ್ಯತೆ ಕೊಡು. ಅತಿ ಅಗತ್ಯವಾಗಿದೆ ಕರ್ತನ ಪ್ರತಿ ಪಾಲಾಗುವುದು ಎಂಬುದು ಅಪ್ಪನ ಅತಿ ಒತ್ತಾಯದಿಂದ ಅತಿ ಅದರ ತನಿಯಲ್ಲಿ ಅತಿ ಇಂಪಾರ್ಟೆಂಟ್ ಎಂದು ಇಲ್ಲಿ ಅಪ್ಪಸ್ಪಣ ಹೇಳುವನಾಗಿದ್ದಾನೆ. ಪ್ರೇರೆ ಈಗ ಏನೇನೇ ಸಂಗತಿ ನೋಡ್ತೇವೆ, ನಿರ್ದೋಷಿ ಉಳ್ಳವರು ಆಗಬೇಕು. ಅದೇ ತಾನು ನೋಡ್ತೇವೆ ತೀತನಿಗೆ ಬಂದ ಪತ್ರಿಕೆಯಲ್ಲಿ 2:13 ವಾಕ್ಯದಲ್ಲಿ ಅಪ್ಪಸ್ ಪೌಲನು ಸಹ ಹೇಳುತ್ತಾನೆ. ಪ್ರೇರೆ ತೀತನಿಗೆ ಬಂದ ಪತ್ರಿಕೆ 2:11 ವಾಕ್ಯ,
ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾ ಭಕ್ತಿಹೀನತೆಯನ್ನು ಲೋಕದ ಆಸೆಗಳನ್ನು ವಿಸ್ತರಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಾ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಚ್ಛತನಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕು ಅದು ನಮಗೆ ಬೋಧಿಸ್ತದೆ. ಇಲ್ಲಿ ಅಪ್ಪಸ್ತ ಪೌಲ್ ಹೇಳ್ತಾನೆ, ದೇವರ ಕೃಪೆಯು ಪ್ರೇರೆ, ನೀವು ಬರೀ ಯೇಸುಗೆ ನಂಬಿಕೆ ಇಡ್ರಿ, ನೀನು ಮುಳುಗಿದ್ರೆ ಅಂತಕೊಳ್ಳ್ರಿ, ಅಷ್ಟೇ ದೇವರ ಕೃಪೆ ಹೇಳ್ತದೆ ಪ್ರೇರೆ. ಆ ಯೇಸುಗಳ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರು ಈ ಲೋಕದಲ್ಲಿ ಸ್ವಚ್ಛತನಾಗಿ ನೀತಿವಂತರಾಗಿ ಭಕ್ತಿಯುಳ್ಳವರಿಗೆ ಬದುಕಬೇಕಂತ ನಮಗೆ ಬೋಧಿಸಿ. ಅದಕ್ಕೆ ಇವನು ಹೇಳ್ತಾನೆ, ಯೇಸು ಕ್ರಿಸ್ತನು ಪ್ರೇರೆ ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆ ರಹಸ್ಯ ಪೂರ್ಣದಲ್ಲಿ ಅದು ಬರುವಾಗ ಈ ನಿರೀಕ್ಷೆ ನಿಮಗೆ ಇರುವುದಾದರೆ ಪ್ರೇರೆ ಈ ಲೋಕದಲ್ಲಿ ಪ್ರೇರೆ ಸ್ವಚ್ಛತನಾಗಿಯೂ ನೀತಿವಂತರಾಗಿ ಭಕ್ತಿ ಉಳ್ಳವರಾಗಿ ನೀವು ಬದುಕುವುದಾದರೆ ಮಾತ್ರವೇ ಆ ಕರ್ತನ ತುತ್ತಿರು ಊದುವಾಗ ಒಂದೇ ಸೆಕೆಂಡಲ್ಲಿ ನೀವು ಮಾರ್ಪಾಡುವಾಗ್ತೀರಿ. ಅಪ್ಪಸ್ಪಾಲನ ಪ್ರೇ ಒಂದನೇ ಕೊರಿಂಥದವರಿಗೆ ಪತ್ರಿಕೆ 15ನೇ ಆದಿಯಲ್ಲಿ 51ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತಿರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯೋಷ್ಟರಿಗೆ ಮಾರ್ಪಾಡುವೆವು, ತುತ್ತಿರುವುದಲಾಗಿ ಸತ್ತವರು ನೀಡಲಾಗಿ ಎಬ್ಬಿಸಲ್ಪಡುವ ನಾವು ಮಾರ್ಪಾಡು ಆಗ ಪ್ರೇರೆ. ಅಪ್ಪಸ್ ಪಾಡುತ್ತೇನೆ, ಒಂದೇ ಸೆಕೆಂಡ್ ಪ್ರೇರೆ, ಒಂದೇ ಸೆಕೆಂಡ್ನಲ್ಲಿ ಪ್ರೇರೆ ಜೀವದಲ್ಲಿ ಇರೋರು ಮಾರ್ಪಾಡು ಆಗ್ತೀರಿ, ಸತ್ತವರು ಆಗ ಈ ಒಂದು ಸೆಕೆಂಡ್ ಆತನ ಪ್ರತ್ಯಕ್ಷದಲ್ಲಿ ಮಾರ್ಪಾಡಾಗಬೇಕಾದರೆ ಈ 7ನೇ ಪ್ರೇರೆ ನಿರ್ದೋಷಿ ಉಳ್ಳವರಾಗಬೇಕು. ಅಂಥವರು ಜೀವದಲ್ಲಿ ಒಂದೇ ಸೆಕೆಂಡಲ್ಲಿ ಮಾರ್ಪಾಡು ಆಗ್ತೀರಿ. ಮತ್ತು ಯೇಸು ಕ್ರಿಸ್ತನ ಆ ಒಂದು ಮೇಘವನ್ನು ಒಯ್ಯಲ್ಪಡ್ತೀರಿ, ಸತ್ತವರು ಎದ್ದು ಬರ್ತಾರೆ ಎಂದು ಅಪ್ಪಸ್ ಪಾಲು ಹೇಳ್ತಾನೆ. 8ನೇ ಗುಣವಾಗಿದೆ ಪ್ರೇರೆ, 8ನೇ ಅರ್ಹತೆ, ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು. ಎಫೆಸ್ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಎಫೆಸ್ 5:27, ಅದನ್ನು ಕಲಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿ ಶುದ್ಧ ಮಾಡಿದನು. ಪ್ರೇರೇ, ಏನು ನೀವು ವಾಕ್ಯವನ್ನು ಟಿ ವಿ ಮಾಡಿ ಕೇಳುತ್ತಿರು, ನಿಮ್ಮ ಸಭೆಯಲ್ಲಿ ಕೇಳುತ್ತಿರು, ಆ ವಾಕ್ಯದಲ್ಲಿ ಪವಿತ್ರಾತ್ಮನ ಶಕ್ತಿ ಉಂಟು. ಆ ವಾಕ್ಯ ಕೇಳಿ ವಿಧನಾಗುವಾಗ ಪವಿತ್ರಾತ್ಮನು ನಿಮ್ಮಲ್ಲಿ ಕಲ್ಮಸ ಸುಕ್ಕು ತೆಗೆದು ನಿಮ್ಮ ಶುದ್ಧ ಕನ್ನಿಕೆಗೆ ಮಾಡಿ ಆ ರೂಪಾಂತರಕ್ಕೆ ಸಿದ್ಧ ಮಾಡ್ತಾರೆ. ಅಪ್ಪಸ್ತಪನ ಹಾಕಿದರೆ ನೀವು ಆ ಪತ್ರಿಕೆಯಲ್ಲಿ ಪಾಲುಗಳಾಗಬೇಕಾ? ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅತಿ ಅಗತ್ಯವಾಗಿದೆ. 9ನೇ ಅರ್ಹತೆ, ಪವಿತ್ರಾತ್ಮನುಸಾರ ನಡೆಯುವರಾಗಬೇಕು. ಯಾಕಂದರೆ ಅಪ್ಪಸ್ತ ಪೌಲನು ಕಲಿತೆ ಬರೀ ಪತ್ರಿಕೆ 5:16ನೇ ವಾಕ್ಯ ಮತ್ತು 22ನಿಂದ 20 ವಾಕ್ಯದಲ್ಲಿ ಬರಲ್ಪಟ್ಟಿದೆ, ಪವಿತ್ರಾತ್ಮ ಅನುಸರಣ ನಡೆಯುವರಾಗಬೇಕು. ಪವಿತ್ರ ನಡೆಯುವಾಗ ನಿಮ್ಮಲ್ಲಿ 9 ಫಲಗಳು ತೋರಲ್ಪಡುತ್ತವೆ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ. ಈ 9 ಫಲಗಳು ಪಡೆಯ ಪವಿತ್ರ ಅನುಸರಣ ನಡೆಯುವಾಗ ನಿಮ್ಮಲ್ಲಿ ತೋರಿಪಡ ಇಂಥವ್ರ ಪರೇ ಆತನ ಪ್ರಸ್ತುತದಲ್ಲಿ ಪಾರುರಾಗುತ್ತಾರೆ. ಆದರೆ ಆತನ ಪ್ರತಿ ಪಾರುರಾಗಬೇಕಾ? ದಿನಾಲು ಪವಿತ್ರತನ ಅನುಸರಣೆ ನಡೆಯುವುದು ಅತಿ ಅಗತ್ಯವಾಗಿದೆ. 9 ಫಲಗಳು ನಿಮ್ಮಲ್ಲಿ ತೋರಿಪಡುವುದು ಅತಿ ಅಗತ್ಯವಾಗಿದೆ. ಆತನ ಸಂಗ ನೋಡ್ತೀವಿ, ಬೆಳಕಿನಲ್ಲಿ ನಡೆಯುವರಾಗಬೇಕು. ಎಫೆಸ್ಯರಿಗೆ ಬರೆದ ಪತ್ರಿಕೆ 5:8-13 ವಾಕ್ಯ, ಇಲ್ಲಿ ಅಪ್ಪಸ್ ಪೌಲ ಅಂತಾನೆ, ಹೇಳ್ತಾನೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಹಾಕಿದ್ದೀರಿ, ಈಗ ನೀವು ಬೆಳಕು ಹಾಕಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಬೆಳಕಿನ ಫಲವು ಪ್ರೇ ಉಪಕಾರದಲ್ಲಿಯೂ ನೀತಿ ಈ ರೀತಿ ಪ್ರೇರೆ. ಈ 10ನೇ ಗುಣವಾಗಿದೆ, ಯೇಸು ಕ್ರಿಸ್ತನು ಬೆಳಕು ಹಾಕಿದ್ದಾನೆ. ಆ ಬೆಳಕು ನೀವು ಆತ ಅಂಗೀಕಾರ ಮಾಡುವಾಗ ನೀರಲ್ಲಿ ಮುಳಿದು ಕೂಡ ಯೇಸು ಕ್ರಿಸ್ತನ ಬೆಳಕಿನ ಮೂಲಕ್ಕೆ ಬಂದಿದೆ. ದಿನಲ್ಲಿ ಆತ ವಾಕ್ಯಗಳನ್ನು ಓದುವಾಗ ವಾಕ್ಯ ಧ್ಯಾನ ಮಾಡಿ ಆ ಬೆಳಕು ನಿಮ್ಮಲ್ಲಿ ಬಂದಿದೆ. ಆ ಬೆಳಕು ನಿಮ್ಮಲ್ಲಿ ಬಂದು ಆ ಬೆಳಕಿನ ಪ್ರಕಾರ ವಾಕ್ಯದ ಪ್ರಕಾರ ನಡೆದುಕೊಂಡು ಆ ಬೆಳಕಿನ ಫಲವನ್ನು ಉಪಕಾರದಲ್ಲಿಯೂ ನೀತಿಯುಳ್ಳ ತೋರಿಸಪಡುವವರು. ಈ 10 ಅರ್ಹತೆಗಳು ನಿಮ್ಮಲ್ಲಿ ಕಾಣಲ್ಪಡಬೇಕು. 10 ಅರ್ಹತೆಗಳು ನಿಮ್ಮ ಜೊತೆ ಅನುಸರಿಸಬೇಕು. ಆಗ ನೀವು ಕರ್ತನ ಪ್ರತ್ಯಕ್ಷದಲ್ಲಿ ಒಂದು ವೇಳೆ ಕರ್ತನ ಭಕ್ತರಾಗಿ ಸತ್ತು ಹೋಗಿದ್ದೀರಿ, ನೀವು ಮೊದಲು ಎದ್ದು ಬರುತ್ತೀರಿ, ಜೀವಂತ ಇರುವರು, ಆತನ ಪ್ರತಿ ಮೇಘವಾನಾಗಿ ಪಕ್ಕನೆ ಒಯ್ಯಲ್ಪಡುತ್ತೀರಿ. ತಪಸ್ ಹೇಳ್ತಾನೆ, ದೇವರ ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣ ಉಂಟು ಮಾಡುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ಬೇಡಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸದ್ಯದ ಮುಖಾಂತರವಾಗಿ ದೇವ ನಿನ್ನ ಮಕ್ಕಳು ಅವನ ಪ್ರತ್ಯಕ್ಷತೆಯಲ್ಲಿ ಪಾಲುರಾಗಬೇಕಾದ್ರೆ ಈ 10 ಅರ್ಹತೆ ಬೇಕು. ನಿನ್ನ ಮಾತ್ರ ಪ್ರಕಾರವಾಗಿ ಈ ವಾಕ್ಯಗಳು ಕೇಳಿದ ಎಲ್ಲ ನಿನ್ನ ಮಕ್ಕಳು ಆ ಜನರು ಆ ವೀಕ್ಷಕರು ಕೇಳಿ ಆ ಪ್ರ ನಡೆಯುವಂತೆ ಕೃಪೆ ಕೊಟ್ಟು ಪ್ರತಿಯೊಬ್ಬರನ್ನು ಯೇಸುಕ್ರಿಸ್ತ ಪ್ರತ್ಯಕ್ಷದಲ್ಲಿ ನಿನ್ನ ಪಾಲುರಾಕಿಕೊಂಡು ಆ ನಿತ್ಯ ಜೀವಕ್ಕೆ ಅವರನ್ನು ಬಾಧನೆ ಮಾಡಿ ನಾನು ಬೇಡ್ಕೊಳ್ತೇನೆ. ಯೇಸುಕ್ರಿಸ್ತ ನಾಮದಲ್ಲಿ ಆಮೇನ್.
ಜಯವೀರದೇವನಿಗೆ ನಿತ್ಯ ಸ್ತುತಿ ಸಲ್ಲು.